ಹೆಚ್ಚಲ್ಲಿ ಹೇಳಬೇಕು ಅಂತಂದ್ರೆ ಮಿಶ್ರ ಬೆಳೆಯಾಗಿ ಇದನ್ನ ಬೆಳೀತಾರೆ. 80-85 ದಿವಸಕ್ಕೆ ಕಟಾವ್ ಬಂದ 22-25 ವರ್ಷದ ನಂತರ ಹೊಸ ತಳಿಯನ್ನು ನಾವಿವಾಗ ಬಿಡುಗಡೆ ಮಾಡ್ತೀವಿ. 1 ಎಕರೆಗೆ 1-1.5 ಕೆಜಿ ಬೀಜ ಸಾಕಾಗುತ್ತೆ. 1 ಎಕರೆಗೆ 4-5 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ಇದರಲ್ಲಿ ಪಡಿಬಹುದು. ಜೇನು ಸಾಕಣೆ ಮಾಡೋರಿಗೆ ಇದು ಒಂದು ಬಹಳ ಉತ್ತಮವಾದಂತಹ ಬೆಳೆ ಮತ್ತು ತಳಿ. ಹುಚ್ಚೆಳ್ಳೆಣ್ಣೆ ಮೆಡಿಸಿನಲ್ ಪರ್ಪಸ್ಗೆ ಬಹಳ ಉಪಯೋಗ ಆಗುತ್ತೆ. ಹುಚ್ಚೆಳ್ಳದು ಏನು ಚಟ್ನಿ ಇದೆ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರತಿದಿನ ಉಪಯೋಗಿಸುವಂಥದ್ದು.